ಜೀವ ಮರಣಗಳ ಒಡೆಯನಾದ ನಮ್ಮ ಪರಲೋಕದ ತಂದೆಯ ದೇವರೇ ಸ್ವಾಮಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ದೇಹ ಎಂಬ ತೆರೆಗಳ ಮೂಲಕ ಈ ಒಂದು ಆನ್ಲೈನ್ ಮೂಲಕ ನಿನ್ನನ್ನು ಆರಾಧಿಸಲು ಸ್ವಾಮಿ ನಾವು ಬಂದಿರ್ತೇವಪ್ಪ ದೇವರೇ ನಿನ್ನ ಪ್ರಸನ್ನತೆ ದೇವರೇ ನಮ್ಮೊಟ್ಟಿಗಿರಲಿ ಸ್ವಾಮಿ ದೇವರೇ ಮನೆಗಳಲ್ಲಿ ಕೂತು ಕರ್ತನೆ ವೀಕ್ಷಿಸುವಂಥ ಪ್ರತಿ ಪ್ರಿಯರ ಒಟ್ಟಿಗೂ ಅವರ ಕುಟುಂಬದೊಟ್ಟಿಗೂ ಸ್ವಾಮಿ ನಿನ್ನ ಪ್ರಸನ್ನತೆ ಅನುಭವ ಅನುಗ್ರಹಿಸು ಸ್ವಾಮಿ ದೇವರೇ ನಿನ್ನ ಪರಲೋಕದ ಸಂತೋಷ ಸ್ವಾಮಿ ಈ ದಿನ ನಾವೆಲ್ಲರೂ ಒಟ್ಟಾಗಿ ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯವನ್ನು ಕೇಳಲು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ತಗ್ಗಿಸಿ ಸ್ವಾಮಿ ನಿನಗಾಗಿ ಸಮರ್ಪಿಸಿಕೊಳ್ಳಲು ಸ್ವಾಮಿ ಈ ಆರಾಧನೆಯ ಮೂಲಕ ಸ್ವಾಮಿ ನಮ್ಮ ಒಬ್ಬೊಬ್ಬರೊಟ್ಟಿಗೂ ಮಾತನಾಡಿ ನೀನು ಮಾತ್ರ ಮಹಿಮೆ ಒಂದು ಸ್ವಾಮಿ ಎಲ್ಲ ಆರಾಧನೆಯನ್ನು ನಿನ್ನ ಕೈಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ನಂಬಿಕೆಯಿಂದ ಬೇಡಿ ಹೊಂದೇವೆ ನಮ್ಮ ತಂದೆಯ ದೇವರೇ ಆಮೆನ್ ಆಮೆನ್ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನ ಆರಾಧಿಸುವೆ ಉದಯ ಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನ ಆರಾಧಿಸುವೆ ಶರಣಾದೆನು ನಾನು ಕ್ರಿಸ್ತನಿಗೆ ನಾ ಶರಣಾದೆನು ಶರಣಾದೆನು ನಾನು ಕ್ರಿಸ್ತನಿಗೆ ನಾ ಶರಣಾದೆನು ಆರಾಧನೆ ಆರಾಧನೆ ಪರಿಶುದ್ಧನು ನೀನು ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು ಪರಿಶುದ್ಧನು ನೀನು ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು ಶಾಶ್ವತವಾದದ್ದು ನಿನ್ನ ನಾಮವು ಸತ್ಯಕ್ಕೆ ಮಾರ್ಗವು ನಿನ್ನ ನಾಮವೇ ಶಾಶ್ವತವಾದದ್ದು ನಿನ್ನ ನಾಮವು ಸತ್ಯಕ್ಕೆ ಮಾರ್ಗವು ನಿನ್ನ ನಾಮವೇ ಆರಾಧನೆ ಆರಾಧನೆ ಆಕಾಶವೇ ನಿನ್ನ ಸಿಂಹಾಸನ ಭೂಮಿಯೇ ನಿನ್ನ ಪಾದಪೀಠವೂ
ವಶವೇ ನಿನ್ನ ಸಿಂಹಾಸನ ಭೂಮಿಯೇ ನಿನ್ನ ಪಾದಪೀಠವು ಶಾಶ್ವತವಾದದ್ದು ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ ಶಾಶ್ವತವಾದದ್ದು ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ ಆರಾಧನೆ 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 ಉದಯ ಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ ಉದಯ ಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ ಶರಣನಾದೆನು ನಾನು ಕ್ರಿಸ್ತನಿಗೆ ನಾ ಶರಣ ಶರಣನಾದೆನು ನಾನು ಕ್ರಿಸ್ತನಿಗೆ ನಾ ಶರಣಾದೆನು ಆರಾಧನೆ 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 ಒಂದು ಸಮಯದಲ್ಲಿ ದೇವರು ನನ್ನನ್ನು ನಿನ್ನನ್ನು ಪರಿಶುದ್ಧವಾಗಿ ಇರಬೇಕೆಂಬುದಾಗಿ ಬಯಸುವುದರಿಂದ ನಾನು ನೀನು ಪರಿಶುದ್ಧವಾಗಿ ಈ ಲೋಕದಲ್ಲಿ ಜೀವಿಸುವುದು ಅವಶ್ಯಕವಾಗಿದೆ. ಪ್ರಿಯರೇ, ಯೆರೆಮೀಯನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತದೆ ದೇವರ ವಾಕ್ಯ, ನಿಮ್ಮ ಹೃದಯವು ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ಹೇಳ್ತದೆ. ಪ್ರಿಯರೇ, ಈ ಒಂದು ದಿನದಲ್ಲಿ ನನ್ನ ನಿನ್ನ ಹೃದಯವನ್ನು ಪರೀಕ್ಷಿಸಿಕೊಳ್ಳುವಂತಹ ಸಮಯ. ಈ ಒಂದು ಆರಾಧನೆಯನ್ನು ನಾನು ನೀನು ನೋಡುತ್ತಿರುವಾಗಲೇ ನನ್ನ ನಿನ್ನ ಹೃದಯದಲ್ಲಿ ದೇವರ ಆತ್ಮನು ನನ್ನನ್ನು ಪ್ರೇರೇಪಿಸುತ್ತಿರುವುದಾದರೆ ಈ ಒಂದು ಸಮಯದಲ್ಲಿ ನಮ್ಮ ಹೃದಯ ಅಂತರಾಳದಿಂದ ನಮ್ಮ ಎಲ್ಲ ಕೆಟ್ಟ ಸಂಗತಿಗಳನ್ನು ಬಿಟ್ಟು ಆತನ ಸನ್ನಿಧಾನಕ್ಕೆ ಬಂದು ನಮ್ಮನ್ನು ತಗ್ಗಿಸಿಕೊಂಡು ಆತನಿಗೆ ಪ್ರಾರ್ಥಿಸುವುದೇ ಆದರೆ ಈ ಒಂದು ಸಂಕಷ್ಟದ ಸಮಯದಲ್ಲಿ, ಈ ಒಂದು ಕೋವಿಡ್ನ ಸಮಯದಲ್ಲಿ ನನ್ನ ನಿನ್ನ ದೇವರು ನನ್ನನ್ನು ರಕ್ಷಿಸುವಂಥವನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನು ಮುಟ್ಟದ ಹಾಗೆ ನನ್ನ ಕೈ ಮೋಟು ಕೈಯಲ್ಲ, ಅಥವಾ ನಿಮ್ಮ ಪ್ರಾರ್ಥನೆ ಕೇಳದೆ ನನ್ನ ಕಿವಿ ಕಿವಿಡಲ್ಲ, ಆದರೆ ನಿನ್ನ ನಮ್ಮ ಶಾಪಗಳೇ ಅದಕ್ಕೆ ಅಡ್ಡಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇದಿನ ಅಂಥ ಯಾವುದೇ ಸಂಗತಿ ನನ್ನ ನಿನ್ನನ್ನು ದೇವರಿಂದ ದೂರ ತಳ್ಳಿರುವುದೇ ಆದರೆ ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ಸಮಯ. ಪ್ರಿಯರೇ, ದೇವರ ಆತ್ಮ ನನ್ನೊಂದಿಗೆ ಮಾತಾಡುತ್ತಿರುವಾಗಲೇ, ಈ ಹಾಡನಾಡುತ್ತಿರುವಾಗಲೇ ನನ್ನ ನಿನ್ನನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ, ಈ ಆರಾಧನೆಗೆ ನನ್ನ ನಿನ್ನನ್ನು ಸಿದ್ಧಪಡಿಸಿಕೊಳ್ಳುವ. ಪ್ರಿಯರೇ, ಇಸ್ರಾಯೇಲಿನ್ ರಾಜನೇ ನನ್ನ ದೇವ ನನ್ನ ಕರ್ತನೇ, ನಾನಿನ್ನ ಸ್ತುತಿಸುವೆ ಉಪಕಾರ ಸ್ಮರಿಸುವೆ. ಇಸ್ರಾಯೇಲಿನ್ ರಾಜನೇ ದೇವನ ಕರ್ತನೆ, ನಾನಿನ್ನ ಸ್ತುತಿಸುವೆ ಉಪಕಾರ ಸ್ಮರಿಸುವೆ.
ಇಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಮಿತಿ ಇಲ್ಲದ ಪ್ರೀತಿಗಾಗಿ ಸ್ತದಿ ನನ್ನ ಕಾಯ್ದು ಕಡು ತೊಂದರೆಗಳಲ್ಲಿ ಮುನ್ನೆ ಹೋಗುವುದಕ್ಕೆ ಬಲವನ್ನು ತಂದದಕ್ಕೆ ನಿನ್ನ ಸ್ತದಿ ನನ್ನ ಕಾಯ್ದು ಕಡು ತೊಂದರೆಗಳಲ್ಲಿ ನಂದೇ ಹೋಗುವುದಕ್ಕೆ ಬಲವನ್ನು ತಂದದಕ್ಕೆ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಮಿತಿಲ್ಲದ ಪ್ರೀತಿಗಾಗಿ ಹೌದು ಸ್ವಾಮಿ ಕರ್ತನೆ ನಮ್ಮನ್ನ ನೀನು ಅನೇಕರು ನಮ್ಮನ್ನು ತಳ್ಳಿದವರ ಮಧ್ಯದಲ್ಲಿ ಸ್ವಾಮಿ ನೀನು ನಮಗೆ ಔತಣವನ್ನು ಸಿದ್ಧಪಡಿಸಿ ಪ್ರೀತಿಯಿಂದ ಬಲಪಡಿಸಿ ನಮ್ಮನ್ನ ಮೇಲೆತ್ತಿದಂಥ ದೇವರ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಮಾಡಿದ ಮಹೋಪಕಾರಗಳನ್ನು ನೆನೆಸಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಕಷ್ಟದ ಸಮಯದಲ್ಲೂ ಸಹ ದೇವರೇ ನೀನು ನಮ್ಮನ್ನು ಬಲಪಡಿಸಿದ್ದಿ. ಹೌದು ಕರ್ತನೆ, ಪ್ರೀತಿಯಿಂದ ನಮ್ಮನ್ನು ಕರುಣಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಎದುರಿಸುವವರ ಮುಂದೆ ತಳ್ಳಿದವರ ಮಧ್ಯದಲ್ಲಿ ಔತಣ ಸಿದ್ಧಪಡಿಸಿ ಪ್ರೀತಿ ಬಲಪಡಿಸುವೆ. ಎದುರಿಸುವವರ ಮುಂದೆ ತಳ್ಳಿದವರ ಮಧ್ಯದಲ್ಲಿ ಔತಣ ಸಿದ್ಧಪಡಿಸಿ ಪ್ರೀತಿ ಬಲಪಡಿಸುವೆ. ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ ಮಿತಿ ಇಲ್ಲದ ಪ್ರೀತಿಗಾಗಿ. Thank you.
ಇಂದ ತೆಗೆಯಲ್ಪಟ್ಟೆನು ಮರಳಿ ಮಣ್ಣಿಗೆ ನಾ ಸೇರುವೆ ಮಣ್ಣಿನಿಂದ ತೆಗೆಯಲ್ಪಟ್ಟೆನು ಮರಳಿ ಮಣ್ಣಿಗೆ ನಾ ಸೇರುವೆ ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆ ತೀರಿಸಿದೆ ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆ ತೀರಿಸಿದೆ ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ ನನ್ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ ಇರುವವರೆಗೂ ನಿನ್ನ ನಾಮವ ಸಾರುತ್ತೊಂದೇ ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ ಸಾರುತ್ತೊಂದೇ ಓ ಸನ್ನ ಓ ಸನ್ನ ಯಹೂ ರಾಜನಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ
ಹೇಳೋದು ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವ ನಮಗೆ ಆಸೆಗಳು ಬಯಕೆಗಳು ಬರುವಂಥದ್ದು ಸಹಜ. ನಮ್ಮ ಆಸೆಗಳು ಕಣ್ಣಿನಾಶೆ ಶರೀರದಾಸೆ ಬದುಕು ಬಾಳಿನ ಡಂಬ ಇವುಗಳಿಂದಲೇ ತುಂಬಿಕೊಡುವೆಯೋ. ನಮ್ಮ ಆಸೆಗಳು ಕೇವಲ ಸ್ವಪ್ರಯೋಜನವನ್ನು ಚಿಂತಿಸುವ ಸ್ವಾರ್ಥಮಯ ಬಯಕೆಗಳಾಗಿವೆಯೋ? ದೇವರ ಪ್ರೀತಿಗೆ ಬದಲಾಗಿ ನಾವು ಏನನ್ನು ಕೊಡಲು ಸಿದ್ಧವಿದ್ದೇವೆಯೋ? ರಕ್ಷಕನಾದ ಯೇಸುವಿನ ನಾಮವನ್ನು ಜಗಕ್ಕೆಲ್ಲ ಸಾರುವ ಆಸೆ ಬಯಕೆ ನಮಗೆ ಇಲ್ಲದೆ ಹೋಯಿತು. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಮ್ಮ ಪ್ರತಿಯೊಂದು ಆಸೆ ಪ್ರತಿಯೊಂದು ಸಮಯ ಪ್ರತಿಯೊಂದು ಕಾರ್ಯದಲ್ಲೂ ಆತನನ್ನು ನಾವು ಮಹಿಮೆ ಪಡಿಸುವಂಥವರಾಗಿ ಈ ಸಮಯದಲ್ಲಿ ಆತನನ್ನು ಸ್ತುತಿಸುವ ಪ್ರಿಯರು. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ, ಮಹಿಮೆಗೆ ಪಾತ್ರನಿ ಮಹತ್ವ ದೇವನಿ ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ, ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು 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 ನೀವುನ್ನತ. ರಕ್ಷಣೆ ನೀಡುವ ನಾಮವು ಯೇಸುವಿನ ನಾಮವು, ಸ್ವಸ್ಥತೆ ಕೊಡುವ ನಾಮವು ಯೇಸುವಿನ ನಾಮವು, ಬಿಡುಗಡೆ ಕೊಡುವ ನಾಮವು ಯೇಸುವಿನ ನಾಮವು. ಹೌದು ಪ್ರಿಯರೇ, ಈ ಸಮಯದಲ್ಲಿ ಈ ಒಂದು ಸಂಕಷ್ಟದ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ನಾನಾ ರೀತಿಯ ರೋಗಗಳಿಂದ ಈ ಒಂದು ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಬಳಲುವಾಗ ಈ ಸಮಯದಲ್ಲಿ ಯೇಸುವಿನ ನಾಮವೊಂದೇ ನಮ್ಮನ್ನು ರಕ್ಷಿಸುವಂಥದ್ದು, ನಮ್ಮನ್ನು ಬಿಡಿಸುವಂಥದ್ದು, ಈ ದೇಶಕ್ಕೆ ಬೇಕಾಗಿರುವಂಥ ಆ ಒಂದು ಆರೋಗ್ಯವನ್ನು ಕೊಡುವಂಥ ನಾಮವು ಯೇಸುವಿನದು. ಹೌದು ಪ್ರಿಯರೇ, ನಾವಿರುವಂಥ ಸ್ಥಳದಲ್ಲೇ ಆತನನ್ನು ನಾವು ಆರಾಧಿಸುತ್ತಾ ಆತನಿಗೋಸ್ಕರ ನಾವು ಮೊರೆ ಇಡುವ ಪ್ರಿಯರೇ. ದೇವರೇ, ಹೌದು ಕರ್ತನೇ, ನೀನು ನಮ್ಮ ದೇಶದಲ್ಲಿ ಕರುಣೆಯನ್ನು ಕೊಡು. ಹೌದು, ನಮಗೆ ಆರೋಗ್ಯವನ್ನು ಕೊಡು. ನಮ್ಮ ದೇಶವು ಸ್ವಸ್ಥತೆಯಾಗಿರುವ ಹಾಗೆ ದೇವರೇ ನಮಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಾವು ರಕ್ಷಣೆಯನ್ನು ಕೇಳುವ ಪ್ರಿಯರೇ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ಯೇಸು ವೈರಿಯ ಒಳಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿವಾದು, ಎಲ್ಲ ವ್ಯಾಧಿ ನೀಗುವಾದು, ಎಲ್ಲ ಬಾಧೆ ತೀರುವಾದು ನಾಮಕ್ಕೆ. ಎಲ್ಲ ಶಾಪ ಮುರಿವಾದು, ಎಲ್ಲ ವ್ಯಾಧಿ ನೀಗುವಾದು, ಎಲ್ಲ ಬಾಧೆ ತೀರುವಾದು ನಾಮಕ್ಕೆ. ಯೇಸು ನೀವುನ್ನತ.
యేసు నీ ఉన్నత ಹೌದು ಪ್ರಿಯ ಈ ಸಮಯದಲ್ಲಿ ನಾವು ಯೇಸುವಿಗಾಗಿ ನಮ್ಮ ಮೊರೆ ಇಡುವ ಹೌದು ನಮ್ಮ ದೇಶಕ್ಕೋಸ್ಕರ ನಾವು ಮೊರೆ ಇಡುವ ಪ್ರಿಯರೇ ಈ ಸಮಯದಲ್ಲಿ ಆತನು ನಮ್ಮ ನಮ್ಮ ದೇಶವನ್ನು ರಕ್ಷಿಸುವಂತವನಾಗಿದ್ದ ಪ್ರಿಯರೇ ಹೌದು ಆತನು ಕೊಡುವಂತ ರಕ್ಷಣೆಗಾಗಿ ನಾವು ಮಾಡುವ ಪ್ರಾರ್ಥನೆ ಮಾಡುವ ಪ್ರಿಯರೇ ಆತನ ಸ್ವಸ್ಥೆಗೋಸ್ಕರ ನಾವು ಇಡೀ ಕುಟುಂಬವಾಗಿ ಹೌದು ನಾವು ಇಡೀ ಸಭೆಯಾಗಿ ನಾವು ಒಟ್ಟಾಗಿ ಎಲ್ಲರೂ ಸೇರಿ ಆತನನ್ನ ಆರಾಧಿಸುವ ಪ್ರಿಯರೇ ಹೌದು ಆತನನ್ನ ಆರಾಧಿಸುವ ಪ್ರಿಯರೇ ಯೇಸುವಿನ ನಾಮದಲ್ಲಿ ಬಿಡುಗಡೆ ಯೇಸುವಿನ ನಾಮದಲ್ಲಿ ಆರೋಗ್ಯ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಎಲ್ಲವೂ ಯೇಸುವಿನ ನಾಮದಲ್ಲಿ ಹೌದು ಪ್ರಿಯರೇ ಆತನನ್ನ ನಾವು ಆರಾಧಿಸುವ ಪ್ರಿಯರೇ ಯೇಸು 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 ನೀ ಉನ್ನತ ನೀ ಉನ್ನತ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯಾದ ದೇವರೇ ಅಪ್ಪ ಸ್ವಾಮಿ ಈ ಒಂದು ಸಮಯದಲ್ಲಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ ಅಪ್ಪ ನಿಮ್ಮನ್ನು ಸ್ತುತಿಸುವಂತೆ ನಿಮ್ಮನ್ನು ಕೊಂಡಾಡುವಂತೆ ಅಪ್ಪ ನಿಮ್ಮ ವಾಕ್ಯಗಳನ್ನು ದೇವರೇ ನಾವು ಅಪ್ಪ ಹಾಡಿನ ಮೂಲಕ ದೇವರೇ ಧ್ಯಾನಿಸ್ಲಿಕ್ಕಾಗುವಂತೆ ನಿಮ್ಮನ್ನು ಸ್ತುತಿಸ್ಲಿಕ್ಕಾಗುವಂತೆ ಕೊಟ್ಟಂಥ ಅಮೂಲ್ಯ ಸಮಯಕ್ಕಾಗಿ ದೇವರೇ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಹೌದು ಸ್ವಾಮಿ ವಿಶೇಷವಾಗಿ ಅಪ್ಪ ಈ ಒಂದು ಸಮಯದಲ್ಲಿ ದೇವರೇ ನಮ್ಮ ಎಲ್ಲ ಆರಾಧನೆಗಳು ಘನತೆಗಳು ಅದು ನಿಮಗೆ ಮಾತ್ರ ಸಲ್ಲಿದೆ ಎಂಬುದಾಗಿ ದೇವರೇ ನಾವು ನಂಬ್ತೇವಪ್ಪ ಹೌದು ಸ್ವಾಮಿ ವಿಶೇಷವಾಗಿ ಈ ಒಂದು ದಿನಮಾನಗಳಲ್ಲಿ ಇರುವಂಥ ಎಲ್ಲ ಒಂದು ಸ್ವಾಮಿ ಅಪ್ಪ ಭಯದ ವಾತಾವರಣವನ್ನು ದೇವರೇ ನೀವೊಬ್ಬರೇ ನೀಗಿಸಲು ಶಕ್ತನಾದಂಥ ದೇವರು ನೀವು ಆಗಿದ್ದೀರಾ ಯಾಕಂದರೆ ನೀವು ವಾಕ್ಯ ಹೇಳ್ತದೆ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಹೌದು ಸ್ವಾಮಿ ಅಪ್ಪ ನಿಮ್ಮ ಒಂದು ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿ ದೇವರೇ ನಾವೆಲ್ಲರೂ ಜೀವಿಸ್ಲಿಕ್ಕಾಗುವಂತೆ ಬೇಕಾದಂಥ ಎಲ್ಲರಿಗೂ ಬೇಕಾದಂಥ ಬಲವನ್ನು ದೇವರೇ ನಿಮ್ಮ ಒಂದು ಪವಿತ್ರಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ದೇವರೇ ನೀವೇ ಎಲ್ಲರನ್ನ ಮುನ್ನಡೆಸಬೇಕಾಗಿದ್ದವರೇ ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರನ್ನು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡು ಹೋದಿದ್ದೇವೆ ಆಮೆನ್ ನಮ್ಮನ್ನು ಈ ಪರಿಶುದ್ಧವಾದಂಥ ಆರಾಧನೆಗೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ದೇವಸ್ತುತಿಯೊಂದಿಗೆ ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನ ರಕ್ಷಕನು ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನ ರಕ್ಷಕನು ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದಿ ನಿನ್ನ ಬಾಸುಂಡೆಗಳಿಂದೆನ್ನ ಗುಣಪಡಿಸಿದಿ ಯೇಸು ರಾಜನೇ ಅಲ್ಲೇಲುಯಾ ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ ಯೇಸು ರಾಜನೇ ಅಲ್ಲೇಲುಯಾ ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ ಹಾಲೆಲೂಯಾ Hallelujah
ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಈ ದಿನವು ಕರ್ತನಿಂದಲೇ ನೇಮಕವಾದದ್ದು ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಆಮೇನ್ ದೇವರ ಸ್ತೋತ್ರಕ್ಕಾಗಿ ಆಡುವ ಸಂಗೀತಗಳಲ್ಲಿ ಎಂಟನೆಯ ಸಂಗೀತವನ್ನು ನಾವು ಹಾಡೋಣ ಎಂಟನೆಯ ಸಂಗೀತ ಭೂಲೋಕದವರೆಲ್ಲರೂ ಸಮಸ್ತ ದೂತ ಸೈನ್ಯವು ಪಿತಪುತ್ರಾತ್ಮಂಗೆರಗಿ ಅನಂತ ಸ್ತೋತ್ರ ಮಾಡಲಿ ಭೂಲೋಕದವರೆಲ್ಲರೂ ಸಮಸ್ತ ದೂತ ಸೈನ್ಯವು ಪಿತಪುತ್ರಾತ್ಮಂಗೆರಗಿ ಅನಂತ ಸ್ತೋತ್ರ ಮಾಡಲಿ ಯೆಹೋವನ ನಾಮ ದೇವರು ತ್ರೈಕನಾದ ಕರ್ತನು ಸರ್ವೋಪಕಾರಿ ಆಶೀಸಿ ಕೊಂಡಾಟ ಗೀತ ಹಾಡಿರಿ ಪಿತಪುತ್ರಾತ್ಮಾ ಸ್ವಾಮಿಗೆ ಸ್ತೋತ್ರವ ಮಾಡಿ ಭಕ್ತರೆ ಪರಪರನ ಮಹಿಮೆ ಯುಗ ಯುಗಾಂತರವಿರುತ್ತೆ ಉದ್ವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ 123ನೇ ಪುಟದಿಂದ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೊಡನೆ ಆತನ ಅಂಗಳಗಳಿಗೂ ಬನ್ನಿರಿ ಆತನ ಉಪಕಾರ ಸ್ಮರಿಸಿರಿ ಆತನ ನಾಮವನ್ನು ಕೊಂಡಾಡಿರಿ ಕರ್ತನು ಒಳ್ಳೆಯವನು ಆತನ ಕೃಪೆಯು ಯುಗಾಂತರಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ ಆತನು ನಮ್ಮ ದೇವರು ನಾವು ಆತನ ಪಾಲಿಸುವ ಪ್ರತಿಯು ಆತನ ಕೈ ಕೆಳಗಿರುವುದು ಆಗಿದೆ ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು ಯಾವನು ಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿನ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸನ್ನು ಕರ್ತನಾದ ನಮ್ಮ ದೇವರು ಕರುಣಿಸುವನು ಕ್ಷಮಿಸುವನು ಆಗಿದ್ದಾನೆ ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟೇ ಯಜ್ಞ ದೇವರೇ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದು ಯೇಸುವಿಂತೆಂದನು ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ನನ್ನ ತಂದೆಯ ಬಳಿಗೆ ಹೋಗಿ ಆತ್ಮೀಯ ಅಪ್ಪ ಪರಲೋಕಕ್ಕೆ ಬರುವುದು ಹಾಗೆಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು ಕರ್ತನೇ ನನ್ನ ಶರಣನೇ ನನ್ನ ವಿಮೋಚಕನೇ ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿದೆ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾಚ್ಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಆಮೆ ಪ್ರಿಯರೇ ನಮ್ಮ ದೇವರ ಪವಿತ್ರತೆ ಎದುರಿನಲ್ಲಿ ನಾವು ಪಾಪಿಗಳಾಗಿದ್ದೇವೆ ಆತನು ನಮ್ಮೊಂದಿಗೆ ಹೊಂದಿರುವ ನ್ಯಾಯಯುತವಾದ ಸಂಬಂಧವನ್ನು ನಮ್ಮ ಜೊತೆಮಾನವರೊಂದಿಗೆ ಹೊಂದುವಲ್ಲಿ ವಿಫಲರಾಗಿದ್ದೇವೆ ನಮ್ಮ ದೇವರು ನಮ್ಮನ್ನು ಕ್ಷಮಿಸುವವನು ನಮ್ಮ ಮೊರೆಯನ್ನು ಕೇಳುವವನು ನಮ್ಮ ಸಂಬಂಧಗಳನ್ನು ನವೀಕರಿಸುವವನು ಆಗಿರುವುದರಿಂದ ನಮ್ಮ ಬಲಹೀನತೆಯನ್ನು ಆತನ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೋರುವ 126ನೇ ಪುಟದಲ್ಲಿರುವಂಥ ಪಾಪದಾರಿಕೆಯನ್ನು ಒಟ್ಟಾಗಿ ಹೇಳೋಣ 126ನೇ ಪುಟ ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು
ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನನ್ನ ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೇ, ನೀನು ಎಲ್ಲಾ ಮನುಷ್ಯರಿಗೂ ಅಯೋಗ್ಯರಾದ ನಮಗು ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ಹೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿಸಿರುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿ, ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತುಗೊಳ್ಳದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತ್ಮನಿಗೆ ಸದಾಕಾಲವೂ ಮಾನ ಪ್ರಭಾವ. ಆಮೇನ್. ಈ ದಿನಕ್ಕೆ ನೇಮಕೊಂಡಂತ ಮೊದಲಿನ ವೇದ ಪಾರಾಯಣವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಪಾರ. ಈ ಪರಿಶುದ್ಧ ದಿನದ ವೇದ ಅಧ್ಯಯನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಚನ 7-14 ವಚನದವರೆಗೆ. ವಿಮೋಚನಾ ಕಾಂಡ 3:7-14 ದೇವರ ವಾಕ್ಯವನ್ನು ಕೇಳೋಣ. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ಮುಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಅರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಹಮೋರಿಯರು, ಪೆರಿಜಿಯರು, ಹಿವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಮೋಶೆ ದೇವರಿಗೆ, ಫರೋನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ
ನೀವು ಈ ಬೆಟ್ಟದಿಂದಲೇ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೆ ನಿನಗೆ ಗುರುತಾಗಿರುವುದು ಅಂದನು. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು, ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂಬುವಂಥದ್ದು. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 19ನೆಯ ಜ್ಞಾನ ಕೀರ್ತನೆಯನ್ನು ನಾವು ಹಾಡೋಣ. 19, ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ. 1, 3, 5 ಚರಣ ಬಿಟ್ಟು ಚರಣವನ್ನು ನಾವು ಹಾಡೋಣ. ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆ ವಯ್ಯ, ಬಂದು ಭಜಿಪೆ ವಯ್ಯ. ನರಳೊಳಲೈ ಪತಿಯೇ ನೀ ಪರಿಮಳ ವಾಸನೆಯೇ, ನರಳೊಳಲೈ ಪತಿಯೇ ನೀ ಪರಿಮಳ ವಾಸನೆಯೇ, ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯ ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಪರಮ ದಯಾಕರನೇ ನೀ ಧರಣಿಯ ಭಾಸ್ಕರನೇ, ಪರಮ ದಯಾಕರನೇ ನೀ ಧರಣಿಯ ಭಾಸ್ಕರನೇ, ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ. ಅರಸನು ನೀನೆ ಮಗೆ ಅತಿ ಭರದಲ್ಲಿ ನೀನ್ನೆಡೆಗೆ, ಅರಸನು ನೀನೆ ಮಗೆ ಅತಿ ಭರದಲ್ಲಿ ನೀನ್ನೆಡೆಗೆ, ಸ್ಮರಣೆಯ ಮಾಡುತ್ತ ಬರುವೆವು ಕಾತನೆ ಅರಸೆಮ್ಮನಾದರಿಸೈ, ಅರಸೆಮ್ಮನಾದರಿಸೈ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ, ಕುಂದದ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆ ವಯ್ಯ, ಬಂದು ಭಜಿಪೆ ವಯ್ಯ. ಎರಡನೇ ಬೇತ ಪಾರಾಯಣವನ್ನು ಕೇಳೋಣ, ಸ್ವಾರ್ಥ ಪಾರಾಯಣವಾಗುವುದು. ಈ ಪರಿಶುದ್ಧ ದಿನದ ಆರಾಧನೆಗೆ ನೇಮಕಗೊಂಡಿರುವ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1-11 ವಚನಗಳವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1-11 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದದ್ದು ತನಗೆ ದ್ರೋಹ ಮಾಡುವವನನ್ನು ಕುರಿತು ಸೂಚಿಸಿದ್ದು. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೂತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು
ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಏಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿತು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊತ್ತಿದ್ದ ಮೇಲೊದಿಕೆಯನ್ನು ತೆಗೆದುಬಿಟ್ಟು ಕೈಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ ಪೇತನ ಬಳಿಗೆ ಬರಲು ಅವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದನ್ನು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸೀಮೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರ ಅಲ್ಲದೆ ನನ್ನ ಕೈಗಳನ್ನು ತಲೆಗಳನ್ನು ಸಹ ತೊಳೆಯಬೇಕೆಂದು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಅವನು ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಿಲ್ಲವೆಂದು ಹೇಳಿದನು. ಏಸು ತನ್ನನ್ನು ಹಿಡಿದುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕೃಪಾಳು ಪ್ರಭುವೇ, ನಮ್ಮೆಲ್ಲರ ಪಾಪಗಳ ಸಲುವಾಗಿ ಬಾಧೆಪಟ್ಟ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಆಶೀರ್ವಾದ ಮಾಡು. ನಮ್ಮ ಬಲಹೀನತೆಯಲ್ಲಿ ಬಲವನ್ನು, ಸಮೃದ್ಧಿಯನ್ನು ನೀಡು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈಗಾಗಲೇ ಓದಿ ಕೇಳಿದಂಥ ಪರಿಚ್ಛೇದದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ. ಕಾರ್ಮಿಕರನ್ನು ನೆನೆಸಿ ಅವರು ಪಟ್ಟಂಥ ಶ್ರಮೆಯನ್ನು, ಅವರ ತ್ಯಾಗವನ್ನು ಎಲ್ಲವನ್ನು ಸ್ಮರಿಸಿಕೊಳ್ಳುವಂಥ ದಿನ. ಹಾಗಾಗಿ ಕಾರ್ಮಿಕರ ಬಗ್ಗೆ ಮಾತನಾಡಲಿಕ್ಕಾಗಿ ಈ ಪರಿಚ್ಛೇದವನ್ನು ನಾನು ಆರಿಸಿಕೊಂಡಿದ್ದೇನೆ. ವರ್ಷಕ್ಕೆ ಒಮ್ಮೆಯಾದರೂ ಕಾರ್ಮಿಕರನ್ನು ನಾವು ಸ್ಮರಿಸುವಂಥದ್ದು, ಕಾರ್ಮಿಕರಾಗಿ ಕೆಲಸ ಮಾಡಲು ತಂದೆಯಾದ ದೇವರು ಕೊಟ್ಟಂಥ ಎಲ್ಲ ಆಶೀರ್ವಾದಕ್ಕಾಗಿ, ಬಲಶಕ್ತಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುವಂಥದ್ದು. ಕಾರ್ಮಿಕರ ದಿನ ತಹಜಮಾದ್ದು ಕಟ್ಟಿದ್ದು ಯಾರು ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರ ಉತ್ತರ ಶಹಜಾನ್ ಎಂಬುದಾಗಿ ಹೇಳುತ್ತೇವೆ. ಅದಕ್ಕಾಗಿಯೇ ಅದರ ವೈಭವವನ್ನು ನೆನೆಯುತ್ತೇವೆ, ಅದಕ್ಕಾಗಿ ಹಣ ಹೂಡಿದಂಥವನನ್ನೇ ಸ್ಮರಿಸುತ್ತೇವೆ. ಆದರೆ ತಹಜಮಾದ್ ಕಟ್ಟಲು ಅದರ ಹಿಂದಿರುವಂಥ ಪರಿಶ್ರಮದ ಅರಿವು ನಮಗಾಗುವುದಿಲ್ಲ. ಶಹಜಾನನ್ನೇ ಇದನ್ನು ಕಟ್ಟಿಸಿದ್ದು ಮನಸ್ಸು ಮಾಡಿದರೂ ಕೂಡ
ಹಣವನ್ನು ಖರ್ಚು ಮಾಡಿದರೂ ಕೂಡ ಅದನ್ನು ಕಟ್ಟಿದ್ದು ಬಡ ಕಾರ್ಮಿಕರು. ಕರ್ನಾಟಕ ವೈಭವದ ತುಣುಕುಗಳಲ್ಲಿ ಒಂದೆರಡು, ಬೇಲೂರು, ಹಳೇಬೀಡು, ಈ ದೇವಾಲಯಗಳನ್ನು ಕಟ್ಟಿಸಿದ್ದು ಯಾರು ಎಂಬುದಾಗಿ ಹೇಳುವಾಗ ವೈಸಡರ ದೊರೆ ವಿಷ್ಣುವರ್ಧನ್ ಎಂಬುದಾಗಿ ಹೇಳ್ತೇವೆ. ಆದರೆ ಅದನ್ನು ಸುಂದರವಾಗಿ ನಿರ್ಮಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುವ ಆರ್ಕಿಟೆಕ್ಟ್ ಆಗಲಿ ಶಿಲ್ಪಿಗಳಾಗಲಿ ಬೆಳಕಿಗೆ ಬಾರಲೇ ಇಲ್ಲ. ಇನ್ನು ಹಬ್ಬ ಬಂದಾಗ ಸಂಭ್ರಮವನ್ನು ಆಚರಿಸಲು ಪಟಾಕಿ ತರುತ್ತೇವೆ, ಸಂಭ್ರಮ ಪಡುತ್ತೇವೆ. ಯಾರಾದರೂ ಅದರ ಹಿಂದಿರುವಂಥ ಬಡ ಕಾರ್ಮಿಕರ ಶ್ರಮ ಕಷ್ಟ ಪರಿತಾಪಗಳನ್ನು ಆಲೋಚಿಸ್ತೇವೆಯೋ ಇಲ್ಲ? ಆತ್ಮೀಯರೇ, ನಮ್ಮಲ್ಲಿಯೂ ಹಲವಾರು ಕಾರ್ಮಿಕರಿದ್ದೇವೆ. ದಿನ ಬೆಳಗಾದರೆ ಭಗವಂತನಿಗೆ ಶರಣೆಂದು ಹೊತ್ತಿನ ಬುತ್ತಿ ಹಿಡಿದು ದೈನಂದಿನ ಹೊಟ್ಟೆ ಹೊರೆಯಲು ಕೆಲಸದೆಡೆಗೆ ಸಾಗುವಂಥ ಕಾರ್ಮಿಕರು. ಇನ್ನು ಕೆಲವರಂತೂ ಪಾಪ ಭಾನುವಾರದಂದು ದೇವಾಲಯಕ್ಕೂ ಬಾರದೆ ಕೆಲಸ ಕೆಲಸವೆಂದು ಕೆಲಸದಲ್ಲೇ ಮಗ್ನ ಆಗಿಬಿಡುತ್ತಾರೆ. ಕಡೆಗಣಿಸಲ್ಪಟ್ಟಂಥ ಬಡ ಕಾರ್ಮಿಕ ದೇಶದ ಅಭಿವೃದ್ಧಿಯಲ್ಲಿ ಮಹತ್ತಿನ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಅಭಿವೃದ್ಧಿ ರಾಷ್ಟ್ರದ ನಿರ್ಮಾಣನೂ ಈ ಕಾರ್ಮಿಕ. ಎತ್ತು ಘಾಣವನ್ನು ಸುತ್ತುವಂತೆ ದೈನಂದಿನ ಕೂಲಿಗಾಗಿ ಹಗಲಿರುಳು ಎನ್ನದೇ ಶ್ರಮವಹಿಸಿ ದುಡಿಯುತ್ತಾನೆ. ತಾನು ಕಾರ್ಯನಿರ್ವಹಿಸುವ ಕಂಪನಿ ಹೆಸರು ಗಳಿಸಿ ಹೆಚ್ಚಿನ ಲಾಭ ಗಳಿಸಿದರೆ ತನಗೇನಾದರೂ ಬಿಡಿಗಾಸು ದೊರೆತೀತು ಎಂಬ ನಿರೀಕ್ಷೆಯಿಂದ ಅವಿರತ ಶ್ರಮ ಪಡುವವರು ಇದ್ದಾರೆ. ಇಂತಹ ಕಾರ್ಮಿಕನ ಶ್ರಮೆಯನ್ನು ಗುರುತಿಸಿ ಒಂದೆರಡು ಹೊಗಳಿಕೆಯ ಮಾತುಗಳನ್ನಾಡಿದರೆ ಹೋಳಿಗೆ ಊಟ ಉಂಡಂತೆಯೇ ಸಂತೋಷ ಅವರದು. ಆತ್ಮೀಯ ಕ್ರೈಸ್ತ ಬಾಂಧವರೇ, ಮೇ ಒಂದು ಕಾರ್ಮಿಕರ ದಿನ. ಅಭಿವೃದ್ಧಿಯ ಸಾಧನೆ ಹಿಂದಿರುವ ಅಧಿಕಾರರನ್ನು ಗುರುತಿಸುವಂಥ ದಿನ. ತೆರೆಯ ಮರೆಯಲ್ಲಿದ್ದುಕೊಂಡು ಗಣನೆಗೆ ಬಾರದವರು ಎಂದು ಎಣಿಸಿಕೊಳ್ಳುತ್ತಾ ಗಣನೆಗೆ ಮೀರಿದ್ದನ್ನು ಮಾಡುವ ಬಡ ಕಾರ್ಮಿಕರ ಶ್ರಮೆಯನ್ನು ಗುರುತಿಸಿ ಅವರಿಗಾಗಿ ಪ್ರಾರ್ಥಿಸುವ ದಿನವಿದು. ಅದೇ ವೇಳೆ ಪ್ರತಿಯೊಬ್ಬನೂ ಕೂಡ ಕಾರ್ಮಿಕನ ಕರ್ತವ್ಯವಿದೆ, ಜವಾಬ್ದಾರಿಕೆ, ತನ್ನ ಪರಿಮಿತಿಯನ್ನು ನೆನಪಾಡಿಕೊಳ್ಳುವಂಥ ದಿನ. ಕಾರ್ಖಾನೆಯ ನಾಲ್ಕು ದೇಶದ ಅಭಿವೃದ್ಧಿಗೆಂದು ಅವಿರತವಾಗಿ ಶ್ರಮಿಸುತ್ತಿದ್ದ ಕಾರ್ಮಿಕ ಶತಮಾನಗಳಿಂದಲೂ ಶೋಷಣೆಗೆ ಒಳಗಾಗುತ್ತಾ ಬಂದಿದ್ದಾನೆ. ಸಮಯದ ಮಿತಿ ಇಲ್ಲದೆ ದುಡಿಯುವ ಯಂತ್ರವಾಗಿದ್ದಾನೆ. ರಷ್ಯಾ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಶೋಷಿತ ಕಾರ್ಮಿಕರ ಹಿತರಕ್ಷಣೆಗಾಗಿ ಹೊರಟ ಸ್ವರ ಇಂದು ವಿಶ್ವವನ್ನೇ ಆಕ್ರಮಿಸಿಕೊಂಡಿತು. ಕಾರ್ಮಿಕರು ಮಾನವರು ಆದ ಮಾನವ ಹಕ್ಕುಗಳನ್ನು ಹಿಂದಿರುಗಿಸಿಕೊಳ್ಳಬೇಕೆಂಬುದಾಗಿ ಕೇಳಿತು. ಇದರ ಪ್ರತಿಫಲ ಇಂದು ನಿಯಮಿತ ಕಾಲಾವಧಿ ಕಾರ್ಖಾನೆಗಳಲ್ಲಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದವರಿಗೆ ಅದನ್ನು ಓವರ್ ಟೈಮ್, ಓಟಿ ಎಂದು ಕರೆಯುತ್ತಾರೆ. ಮತ್ತೆ ಅದಕ್ಕೆ ಹೆಚ್ಚಿನ ಹಣವನ್ನು ಕೊಡಬೇಕಾಗುತ್ತದೆ. ಇನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕೆಲಸ ಮಾಡಿದಷ್ಟು ಹಣ, ಒಂದು ಗಂಟೆಗೆ ಇಷ್ಟು ಕೆಲಸ ಮಾಡಿದವನಿಗೆ ಇಷ್ಟು ಹಣ, ಹತ್ತು ಗಂಟೆ ಕೆಲಸ ಮಾಡಿದವನಿಗೆ ಇಷ್ಟು ಹಣ, ಅವನ ಗಂಟೆಗಳ ಲೆಕ್ಕಾವಧಿಯಲ್ಲಿ ಅವನಿಗೆ ಹಣವನ್ನು ಕೊಡುವುದನ್ನು ನಾವು ಆ ದೇಶದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಭಾರತದಂಥ ದ್ವಿತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಮೇ ಒಂದು ಕಾರ್ಮಿಕರ ದಿನ ಹೆಚ್ಚಿನ ಅರ್ಥ ಪಡೆಯುತ್ತದೆ. ಹಾಗಾದರೆ ಈ ಕಾರ್ಮಿಕರು ಅಂದರೆ ಯಾರು? ಈ ಕಾರ್ಮಿಕರಿಗೂ ಇಂದು ನಮ್ಮ ಭಾನುವಾರದ ಆರಾಧನೆಗೂ ಸಂಬಂಧ ಏನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಕಾರ್ಮಿಕರು, ಕಾರ್ಮಿಕರ ದಿನ ಎಂದಾಕ್ಷಣ ನೆನಪಿಗೆ ಬರುವುದು ಬೃಹದಾಕಾರದ ಕಟ್ಟಡಗಳು, ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹೊಗೆಯನ್ನು ಹೊಗಳುವ ಕಾರ್ಖಾನೆಗಳು. ಇಲ್ಲಿ ದಿನದ ರೊಟ್ಟಿಯನ್ನು ಗಳಿಸಿಕೊಳ್ಳಲು ಮುಂಜಾನೆ ಹೇಳುತ್ತಾ ಬೀಳುತ್ತಾ ಹೋಡುವ ನೀಲಿ ಬಣ್ಣದ ಅಥವಾ ಕಾಕಿ ಬಣ್ಣದ ಬಟ್ಟೆಯನ್ನು ಹುಟ್ಟವರು. ಬಟ್ಟೆ ಕೊಳಕಾಗಿದೆ, ಮೈಯೆಲ್ಲವೂ ಕೊಳಕಾಗಿದೆ, ಆದರೆ ರಟ್ಟೆಯಲ್ಲಿ ಬಲವುಳ್ಳವರು, ಕಣ್ಣುಗಳಲ್ಲಿ ನಿರೀಕ್ಷೆ ಉಳ್ಳವರು. ಮಹಾನಗರಗಳಲ್ಲಿ ಇಂದಿನ ದೈನಂದಿನ ದೃಶ್ಯ. ಹಾಗಾದರೆ ಕಾರ್ಮಿಕರೆಂದರೆ ಇವರು ಮಾತ್ರ ಕಾರ್ಮಿಕರೇ? ಆಲೋಚನೆ ಮಾಡೋಣ. ತಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು
ಜವಾಬ್ದಾರಿಯಿಂದ ನಿಷ್ಠೆಯಿಂದ ಮಾಡುವವನೇ ಕಾರ್ಮಿಕ. ಅದು ಯಾವುದೇ ಕ್ಷೇತ್ರವಾಗಿರಬಹುದು, ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುವವನೇ ಕಾರ್ಮಿಕ. ಈ ಕಾರ್ಮಿಕರ ವಿಷಯ ನೋಡುವಾಗ ತನಗೊಪ್ಪಿಸಿದಂಥ ಜವಾಬ್ದಾರಿಯಿಂದ ನಿರ್ವಹಿಸುವುದು ಕಾರ್ಮಿಕನ ಲಕ್ಷಣವಾಗಿದೆ. ಉದುವಾಗಿ ನೋಡುವಾಗ ಪ್ರತಿಯೊಬ್ಬರೂ ಕಾರ್ಮಿಕರೇ, ನಾವೆಲ್ಲರೂ ಕೂಡ ಕಾರ್ಮಿಕರೇ, ಅವರವರಿಗೆ ನೇಮಕವಾದ ಜವಾಬ್ದಾರಿಯನ್ನು ಮಾಡುವ ಕಾರ್ಮಿಕರು. ಅದು ಕಾರ್ಖಾನೆಗಳಲ್ಲಿ ಮೇಲಾಧಿಕಾರಿಯು ನೇಮಿಸಿದ ಕಾರ್ಯವನ್ನು ಮಾಡುವ ಕಾರ್ಮಿಕನೇ ಆಗಿರಬಹುದು, ಇನ್ನೊಬ್ಬನ ಹೊಲದಲ್ಲಿ ದುಡಿಯುವ ಕಾರ್ಮಿಕನಾಗಿರಬಹುದು, ಬಸ್ ಸೌಲಭ್ಯ ರೈಲ್ವೆ ಸ್ಟೇಷನ್ಗಳಲ್ಲಿ ದುಡಿಯುವ ಕೂಲಿ ಆಳುಗಳು ಕೂಡ, ಕಸ ಗುಡಿಸುವವರು ಕೂಡ ಕಾರ್ಮಿಕರೇ, ಪೊಲೀಸ್ ಇರ್ಬೋದು, ಡಿ ಸಿ ಇರ್ಬೋದು, ಡಿ ಐ ಜಿ ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಕಾರ್ಮಿಕರೇ ಆಗಿದ್ದೇವೆ. ನಮಗೆ ನೇಮಕವಾದಂಥ ಕೆಲಸಗಳನ್ನು ಮಾಡುವ ನಾವೆಲ್ಲರೂ ಕಾರ್ಮಿಕರೇ. ಅದು ತಂದೆ ತಾಯಿಗಳಿರಬಹುದು, ಮಕ್ಕಳಾಗಿರಬಹುದು, ಸಹೋದರ ಸಹೋದರಿಯರಾಗಿರಬಹುದು, ಬಂಧುಗಳಾಗಿರಬಹುದು, ಅಂತೂ ನಾವೆಲ್ಲರೂ ಕುಟುಂಬದಲ್ಲಿ ನಮ್ಮ ಕುಟುಂಬ ಸಮಾಜವೆಂಬ ದೇವರ ತೋಟದ ಕಾರ್ಮಿಕರು. ಕ್ರೈಸ್ತ ಸಮುದಾಯದಲ್ಲಿ ನಾವೆಲ್ಲರೂ ಕೂಡ ದೇವರ ತೋಟದ ಕಾರ್ಮಿಕರು. ಇಡೀ ವಿಶ್ವವೇ ಒಂದು ತೋಟ. ಆ ಒಂದು ಸುಂದರವಾದಂಥ ತೋಟಕ್ಕೆ ಯೇಸುಸ್ವಾಮಿ ಒಬ್ಬ ಕಾರ್ಮಿಕನಾಗಿ ಕಂಡು ಬರುತ್ತಾ ಇದ್ದಾನೆ. ನಾವೆಲ್ಲರೂ ದಿನನಿತ್ಯ ಕಾರ್ಮಿಕರಾಗಿದ್ದರೆ ಆ ತೋಟವನ್ನು ಸುಂದರಗೊಳಿಸಿ ಫಲ ಬರುವಂತೆ ಮಾಡಿ ಸಂರಕ್ಷಿಸುವಂಥ ಜವಾಬ್ದಾರಿ ನಮಗಿದೆ. ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದೇ ಕಾರ್ಮಿಕನ ಲಕ್ಷಣ. ಹಾಗಾದರೆ ಇಂದಿನ ನಮ್ಮ ಬೈಬಲ್ ಭಾಗಗಳು ನಮ್ಮ ಮುಂದೆ ಮೂರು ರೀತಿಯ ಕಾರ್ಮಿಕರನ್ನು ತೋರಿಸುತ್ತದೆ, ನಾಲ್ಕನೇ ಕಾರ್ಮಿಕರ ರೀತಿಯನ್ನು ಎತ್ತಿ ಹಿಡಿಯುತ್ತದೆ. ನಾವಿಂದು ಓದಿದಂಥ ಹಳೆ ಒಡಂಬಡಿಕೆಯ ಪರಿಚಯದಲ್ಲಿ ಒಬ್ಬ ಕಾರ್ಮಿಕನಿದ್ದಾನೆ, ಆದರೆ ಇವನು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ನೆವಗಳನ್ನು ಹುಡುಕುವಂಥ ಕಾರ್ಮಿಕ. ಇವನು ನೇಮಕವಾದಂಥ ಕೆಲಸವನ್ನು ಮಾಡದೆ ಮನಸ್ಸಿಲ್ಲದವನು. ಪ್ರಸ್ತುತ ಪರಿಚ್ಛೇದದಲ್ಲಿ ದೇವರು ಮೋಶೆಯನ್ನು ತನ್ನ ಕಾರ್ಮಿಕನಾಗಿ ಆರಿಸಿಕೊಳ್ಳುತ್ತಿದ್ದಾನೆ. ಆದರೆ ಮೋಶೆ ನಾನು ಎಷ್ಟರವನು, 11ನೇ ವಚನ ಕಡೆಯ ಭಾಗ ಹೇಳ್ತಾನೆ, ನಾನು ಎಷ್ಟರವನು, ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು. ಕಳಚಿಕೊಳ್ಳುವಂಥದ್ದು, ನೆಪವನ್ನು ಹೇಳುವಂಥದ್ದು ಇಲ್ಲಿ ಕಾರ್ಮಿಕನಾಗಿ ಕಂಡುಬರುತ್ತಾನೆ. ಕೆಲಸವಿದ್ದರೂ ಮಾಡಲು ಮನಸ್ಸಿಲ್ಲದವನು, ತನ್ನ ಜವಾಬ್ದಾರಿಕೆಯಿಂದ ತನ್ನ ಕಾರ್ಯದಿಂದ ಜಾರಿಕೊಳ್ಳಲು ಬೇಡವಾದಂಥ ವಿಚಾರಗಳಿಗೆ ತಲೆ ಹಾಕುವವನು. ನಿನ್ನ ಹೆಸರು ಏನು ಎಂದು ಕೇಳುವುದು ಸ್ವಹಿತವನ್ನು ಬಯಸುತ್ತಾ ಯಾರೋ ದುಡಿದಿದ್ದನ್ನು ತಿನ್ನುತ್ತಾ ಕೂರುವವರು. ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಜವಾಬ್ದಾರಿಕೆಯಿಂದ ಜಾರಿಕೊಳ್ಳುವವರು, ಒಪ್ಪಿಸಿದ ಕೆಲಸವನ್ನು ಮಾಡದೇ ಇರುವಂಥದ್ದು ಪಾಪ. ಯಾವ ಕೆಲಸವನ್ನು ಮಾಡಬೇಕೆಂದು ಅದನ್ನು ಮಾಡದಿರುವುದೇ ಪಾಪ. ಕೆಲವಾರು ವೇಳೆ ಕೆಲಸಗಳನ್ನು ಒಪ್ಪಿಸುವಾಗ ಮಾಡಲಾರರು, ಕಾರಣ ಇದು ಮರ್ಯಾದೆಯ ಪ್ರಶ್ನೆ. ಐಗುಪ್ತದಿಂದ ಓಡಿ ಬಂದವನು ಐಗುಪ್ತರ ಬಳಿಗೆ ಹೋಗುವುದು ಮರ್ಯಾದೆಯ ಪ್ರಶ್ನೆಗಾಗಿ ಕಂಡುಬರುತ್ತದೆ. ಕಾರ್ಮಿಕನೆನಿಸಿಕೊಂಡವನು ತನಗೆ ನೇಮಕವಾದಂಥ ಕಾರ್ಯವನ್ನು ಮಾಡಲೇಬೇಕು. ಒಂದು ವೇಳೆ ಮಾಡದೆ ಹಿಂಜರಿದರೆ ಅವರು ಸಮಾಜ ಕಂಟಕರಾಗಿ ಮಾರ್ಪಡುವರು, ಸಮಾಜದ ನಾಶಕರಾಗುವರು. ಇಲ್ಲಿ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವರು ಒಂದೆಡೆಯಾದರೆ ತನ್ನ ಕೆಲಸವನ್ನು ಇನ್ನೊಬ್ಬನ ಮೇಲೆ ಒರಿಸುವವರು ಇನ್ನೊಂದು ಗುಂಪಿನವರು. ನಾವು ಓದಿದ ಹೊಸ ಒಡಂಬಡಿಕೆಯ ಯೋಹಾನನ ಸುವಾರ್ತೆಯ ಪರಿಚ್ಛೇದ ಇಂತಹ ಒಬ್ಬ ಕಾರ್ಮಿಕನ ಚಿತ್ರಣವನ್ನು ನಮ್ಮ ಮುಂದಿರುತ್ತದೆ. ಯೇಸು ಕರ್ತನ ಭೋಜನ ಸಂಸ್ಕಾರವನ್ನು ಸ್ಥಾಪಿಸುವ ಮುನ್ನ ಮಾಡಿದ ಒಂದು ಸಾಂಕೇತಿಕ ಕಾರ್ಯ ದೀನಭಾವವನ್ನು ಹೊಂದಿರಬೇಕೆಂದು ಸೂಚಿಸುತ್ತವೇ, ಆದರೂ ಮಾಡಬೇಕಾದಂಥ ಕಾರ್ಯವನ್ನು ಬಿಟ್ಟು ಬೇರೆ ಆಲೋಚನೆ ತೊಡಗಿದ್ದನ್ನು ನೋಡುತ್ತೇವೆ. ಊಟ ಅನ್ಯೋನ್ಯತೆಯ ದ್ಯೋತಕ, ಅದಕ್ಕೆ ಕೂಡಿ ಊಟ ಮಾಡುತ್ತಾರೆ. ಊಟಕ್ಕೆ ಆಹ್ವಾನಿಸುವುದೆಂದರೆ ಫೆಲೋಶಿಪ್, ಅನ್ಯೋನ್ಯತೆಯಲ್ಲಿ ಸೇರುವುದು ಎಂದು ಅರ್ಥ. ಯಹುದ್ಯ ಆಗಿನ ಸಂಪ್ರದಾಯದಲ್ಲಿ ಕಾಲು ತೊಳೆಯುವಂಥ ಕೆಲಸ ಸೇವಕರು ಮಾಡುತ್ತಿದ್ದರು. ಮನೆಗೆ ಬಂದ ಅತಿಥಿಗಳ ಕಾಲು ತೊಳೆದು ಮೇಲೊದಿಕೆಯಿಂದ ಒರೆಸುತ್ತಿದ್ದರು. ಇಲ್ಲಿ ಯಾರೂ ಆಳು ಒಡೆಯರಿಲ್ಲ, ಗುರು ಶಿಷ್ಯರಿದ್ದಾರೆ. ಆದರೆ ಊಟಕ್ಕೆ ಕೂರುವ ಮುನ್ನ ಕಾಲು ತೊಳೆಯಬೇಕಾದದ್ದು ಶಿಷ್ಯರ ಕರ್ತವ್ಯ. ಆದರೆ ಅವರು ಅದನ್ನು ಮಾಡದೆ ಕುಳಿತಿದ್ದಾರೆ. ಅವರ ಗುರು ಯೇಸು ಅವರ ಕಾಲುಗಳನ್ನು ತೊಳೆಯುತ್ತಾ ಸೀಮೋನ ಪೇತ್ರನ ಬಳಿಗೆ ಬರಲು ಮೊದಲಿಗೆ ತಡೆಯುತ್ತಾನೆ.
ಅಂತ ಕಾಲು ತೊಳೆಯುವ ಮನಸ್ಸು ಮಾಡಿದಾಗ ಕಾಲನ್ನೇ ಏಕೆ ದೇಹವನ್ನೇ ತೊಳೆಸಿಕೊಳ್ಳಲು ಸಿದ್ಧನಾಗುತ್ತಾನೆ. ತಮ್ಮ ಜವಾಬ್ದಾರಿಯನ್ನು ಇತರರಿಗೆ ವಹಿಸಿ ಆಯಾಗಿ ಇರುವವರು ಸ್ವಲ್ಪ ಮಣಿದರೆ ಸಾಕು, ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಹೊರೆಯನ್ನು ಅಮಾಯಕರ ಮೇಲೆ ಹಾಕಿ ಅವರನ್ನು ಶೋಷಣೆಗೆ ಗುರಿ ಮಾಡಿ ಏನು ಅರಿಯದವರಂತೆ ದೂರದಲ್ಲಿ ನಿಂತು ಸಂತೋಷ ಪಡುವವರು ಇವರು. ಇವರಿಂದ ಇತರರಿಗೆ ಕೆಲಸ ದೊರೆತಂತೆ ಕಂಡರು, ಇತರರನ್ನು ಶೋಷಿಸುವಂಥ ವ್ಯಕ್ತಿತ್ವವುಳ್ಳವರು ಇವರು. ಇನ್ನು ಮೂರನೇ ವ್ಯಕ್ತಿ, ನಿಷ್ಠಾವಂತ ಕಾರ್ಮಿಕನಾಗಿ ತನ್ನ ಜವಾಬ್ದಾರಿಯನ್ನು ನೆರವೇರಿಸಿದ ಕಾರ್ಮಿಕ. ಇಲ್ಲಿ ಯೇಸು ತನಗೆ ನೇಮಕವಾದ ಸೇವೆಯನ್ನು ಪೂರ್ಣಗೊಳಿಸಿ ತನ್ನ ಸೇವೆಯ ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ತಾನು ಹಿಡಿಯಲ್ಪಡುವ ಸಮಯ ಸಮೀಪವಾಯಿತೆಂದು ಶಿಷ್ಯರೊಡನೆ ಕಡೆಯ ಭೋಜನ ಮಾಡುತ್ತಿದ್ದಾನೆ. ತಂದೆಯ ತೋಟದಲ್ಲಿ ದುಡಿದ ನಿಷ್ಠಾವಂತ ಕಾರ್ಮಿಕ ಯೇಸು. ಯೇಸು ಕ್ರಿಸ್ತನು ಆರಂಭಿಸಿದ್ದು ದೀನತೆಯ ಸೇವೆಯನ್ನು, ದೀನತೆಯ ಸೇವೆಯನ್ನು ಸಾರಿದ್ದು ದೀನತೆಯ ಸುವಾರ್ತೆಯನ್ನು. ಕಟ್ಟ ಕಡೆಯಲ್ಲಿ ಯೇಸು ಶಿಷ್ಯರಿಗೆ ದೀನತೆಯ ಪಾಠವನ್ನು ಮಾಡುತ್ತಿದ್ದಾನೆ. ಕಡೆಯ ಗಳಿಗೆವರೆಗೂ ನಂಬಿಗಸ್ತನಾಗಿ ದುಡಿದರು. ನಮ್ಮೆಲ್ಲರಿಗೂ ಮಾದರಿ ಯೇಸು ಎಂಬ ಈ ಕಾರ್ಮಿಕ. ಕರ್ತನಲ್ಲಿ ಪ್ರಿಯ ಸಭೆಯವರೇ, ಸ್ವಲ್ಪ ಹೊತ್ತಿನ ಧ್ಯಾನದಲ್ಲಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ. ಬಾಲ ಕಾರ್ಮಿಕರು ಅದೆಷ್ಟೋ ಭಾರಿ ಜವಾಬ್ದಾರಿಯನ್ನು ಮರೆತು ಬಿಡುವ ಕೆಲಸಗಳನ್ನು ಮಾಡದೆ ನೆವಗಳನ್ನು ಹುಡುಕಲಿಲ್ಲವೇ? ತಂದೆ ತಾಯಿಯಾಗಿ, ಗಂಡ ಹೆಂಡತಿಯರಾಗಿ, ಮಕ್ಕಳಾಗಿ, ಸ್ನೇಹಿತರಾಗಿ, ನೆರೆಯವರು ನಾವಾಗಿ ನಮ್ಮ ನಮ್ಮ ಕೆಲಸ ಜವಾಬ್ದಾರಿಗಳನ್ನು ಮಾಡುವಲ್ಲಿ ನೆಪ ಹುಡುಕುತ್ತಾ ಕೂತಿಲ್ಲವೇ? ಇನ್ನೊಬ್ಬರ ಗೊಡವೆ ನನಗೇಕೆ ಎನ್ನುತ್ತಾ ಆತುಕೊಂಡು ಅದೆಷ್ಟೋ ಬಾರಿ ನಡೆಯಲಿಲ್ಲವೇ? ಪಾಪ, ನಾವು ಮಾಡಬೇಕಾದ ಜವಾಬ್ದಾರಿಗಳನ್ನು ಮಾಡದೇ ಇರುವಾಗ ಇತರರು ಅದನ್ನು ಮಾಡುವುದನ್ನು ಅದೆಷ್ಟೋ ಬಾರಿ ಎಲ್ಲ ಕೆಲಸವನ್ನು ಅವರಿಗೆ ಬಿಟ್ಟು ಆಯಾಗಿ ಕೂರಲಿಲ್ಲವೇ? ಜವಾಬ್ದಾರಿಕೆಯಿಂದ ತಪ್ಪಿಸಿಕೊಳ್ಳುವುದು ಪಾಪ. ಹಾಗೆ ಇತರರ ಮೇಲೆ ಹಾಕಿ ಅಲಕ್ ನಿರಂಜನ್ ಅಂತ ಕೂರೋದೂ ಪಾಪವೇ. ಕರ್ತನಲ್ಲಿ ಪ್ರಿಯರೇ, ಕಾರ್ಮಿಕರ ದಿನ, ನಾವೆಲ್ಲ ದೇವರ ತೋಟದ ಕಾರ್ಮಿಕರು ಎಂಬುದನ್ನು ನೆನಪಿಗೆ ತಂದು ನಿಷ್ಠೆಯಿಂದ ದುಡಿಯಲು ಸಹಾಯ ಮಾಡಲಿ. 1 ಕೊರಿಂಥ 9:24-27 ನೋಡುವಾಗ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡೋಣ. ಪ್ರತಿಫಲ ಕೊಡುವಾತ ದೇವರು ತಾನೇ. ನಮ್ಮ ನಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡೋಣ, ಪ್ರತಿಫಲ ಕೊಡುವಾತನು ದೇವರು ತಾನೇ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಆರಾಧನಾ ಕ್ರಮ ಪುಸ್ತಕ 128 ಪುಟದಲ್ಲಿರುವಂಥ ಅಪೋಸ್ತಲಿಕ ಬೋಧನ ಸಾರಾಂಶವನ್ನು ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಪುಟ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ನಂಬುತ್ತೇನೆ. ಈತನನ್ನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪುನೀತಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಿಂದ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತನ್ನಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿಯವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅಂಗೀಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವನ ನಂಬುತ್ತೇನೆ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜ್ಯೋತಿ ಸೇವಕರಾದಂಥ ಘನ ವಿಲಿಯಂ ಸುಜಯ್ ಕುಮಾರ್ ಅವರು ನಿನ್ನೆ ಕರ್ತನಲ್ಲಿ ದೀರ್ಘ ನಿದ್ರೆ ಹೋಗಿದ್ದಾರೆ. ಅವರನ್ನು ಕಳಕೊಂಡಂಥ ಅವರ ಪತ್ನಿ, ಮಕ್ಕಳಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು 1-2 ನಿಮಿಷ ಮೌನವಾಗಿದ್ದು ಪ್ರಾರ್ಥಿಸೋಣ.
ಮಾಡೋಣ. ಜನನ ಮರಣಗಳಿಗೆ ಒಡೆಯನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ನಿಯಮದಂತೆ ಗನ ವಿಲಿಯಮ್ ಸುಜಯ್ ಕುಮಾರ್ ಅಯ್ಯನವರು ಈ ಲೋಕಕ್ಕೆ ಬಂದು ಅವರ ಶೈಶವ ಬಾಲ್ಯ ಯೌವನ ಕೌಮಾರ್ಯ ಎಲ್ಲ ಅವಸ್ಥೆಗಳನ್ನು ನೋಡುವಂಥ ಕೃಪೆಗೆ ನೀನು ನಡೆಸಿದ್ದೆ. ನಿನ್ನ ಸೇವೆಗಾಗಿ ನಿನ್ನವರನ್ನು ಕರೆದಿ ಸ್ವಾಮಿ, ತರಬೇತಿ ನೀಡಿ ಅಭಿಷಕ್ತನನ್ನಾಗಿ ಒಳಿಸಿ ಸಭಾಪಾಲಕನ ಜವಾಬ್ದಾರಿಯನ್ನು ಕೊಟ್ಟು ತಾನೀನು ಅವರಿಗೆ ಕೊಡಲ್ಪಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ದಾರೆ. ನಿನ್ನೆ ದಿನ ಇಹಲೋಕ ಯಾತ್ರೆಯನ್ನು ಅವರು ಮುಗಿಸಿದ್ದಾರೆ ಸ್ವಾಮಿ. ಭಕ್ತನು ಇಡುವಾಗಿ ಹೌದು, ರಮ್ಯ ನಿವಾಸವಿದೆ ದೇವ ಜನರಿಗೋಸ್ಕರವು, ನಮ್ಮ ಪರಮ ತಂದೆ ತಾನೇ ಅಲ್ಲಿ ಸ್ಥಳವ ಕೊಡುವನು, ಆ ರಮ್ಯ ನಿವಾಸದಲ್ಲಿ ಇವರು ಕೂಡ ಒಬ್ಬರಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಘನ ವಿಲಿಯಮ್ ಸುಜಯ್ ಕುಮಾರ್ ಅಯ್ಯನವರು ನಮ್ಮ ಮಧ್ಯದಲ್ಲಿಲ್ಲ ಸ್ವಾಮಿ, ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಆದರೆ ಪುನರುತ್ಥಾನದ ನಿರೀಕ್ಷೆಯಲ್ಲಿದ್ದೇವೆ ಸ್ವಾಮಿ. ನಾವು ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟವರು, ನಿನ್ನ ಮೇಲೆ ನಂಬಿಕೆ ಇಟ್ಟವರು ಸ್ವಾಮಿ. ಸತ್ತವರಿಗೆ ಪುನರುತ್ಥಾನವಿದೆ ಎಂಬುದಾಗಿ ನಂಬಿದ್ದೇವೆ, ಆ ವಿಶ್ವಾಸದಲ್ಲಿ ಬಲಗೊಂಡಿದ್ದೇವೆ. ಅಂತೆಯೇ ಕರ್ತನೆ, ಅವರು ಬಿಟ್ಟು ಹೋದಂಥ ಅವರ ಪತ್ನಿ ಶ್ರೀಮತಿ ಸುನೀತಾ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪತಿಯವರನ್ನು ಕಳಕೊಂಡಾಗ ಅವರಿಗೆ ದುಃಖ ಇದೆ, ಅವರಿಗೆ ಬೇಕಾದಂಥ ಧೈರ್ಯ ಆಧರಣೆಯನ್ನು ಕೊಡು, ಶಾಂತಿ ಸಮಾಧಾನವನ್ನು ಕೊಡು. ಬಿಟ್ಟು ಹೋದಂಥ ಎರಡು ಮಕ್ಕಳನ್ನು ಅವರು ಸಾಕಿ ಸಲಹುವಂಥ ಸಂತೈಸುವಂಥ ಧೈರ್ಯ ಆಧರಣೆಯನ್ನು ಅವರಿಗೆ ದಯಪಾಲಿಸು. ಆ ಕುಟುಂಬಕ್ಕೆ ನೀನು ನಾಯಕನು ಸ್ವಾಮಿ. ದೇವರೇ, ಸುಜಯ್ ಕುಮಾರ್ ಅಯ್ಯವರು ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಅವರಲ್ಲಿದ್ದಂಥ ಒಳ್ಳೆಯ ಮೌಲ್ಯಗಳು ಸಭೆಗೆ ಸಮಾಜಕ್ಕೆ ಆದರ್ಶವಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅವರ ಬಂಧು ಬಾಂಧವರಿಗಾಗಿ, ಒಡಹುಟ್ಟಿದವರಿಗಾಗಿ, ನೆಂಟರಿಷ್ಟರಿಗಾಗಿ, ಆತ್ಮೀಯರಿಗಾಗಿ ಬೇಡುತ್ತೇವೆ. ಎಲ್ಲರಿಗೂ ಬೇಕಾದಂಥ ಧೈರ್ಯ ಆಧರಣೆಯನ್ನು, ಶಾಂತಿ ಸಮಾಧಾನವನ್ನು ದಯಪಾಲಿಸು. ನೀನು ಸಕಲ ವಿಧವಾಗಿ ಸಂತೈಸುವ ದೇವರು ನೀನಾಗಿದ್ದಿ ಸ್ವಾಮಿ. ಆ ಕುಟುಂಬಕ್ಕೆ ನೀನೇ ಆಶ್ರಯವು, ದುರ್ಗವು ನೀನಾಗಿದ್ದುಕೊಂಡು ಅವರನ್ನು ಮುನ್ನಡೆಸು ಎಂಬುದಾಗಿ ಬೇಡುತ್ತೇವೆ. ದೇವರೇ, ಈಗ ಬೇಡಿದ್ದನ್ನು, ಬೇಡಲು ಮರೆತಿರುವ ಎಲ್ಲ ಮೇಲಾದ ವರಗಳನ್ನು ನಮ್ಮ ರಕ್ಷಕನಾದ ಯೇಸು ಮೂಲಕ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗಾಗಲೇ ಕೊರೋನಾ ವೈರಾಣುವಿಂದ ತುಂಬ ಸಾವನ್ನು ಅಪ್ಪುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ಈಗ ಬರುವಂಥ ಅಲೆ ಯವನಸ್ಥರ ಮೇಲೆ ತುಂಬ ಪರಿಣಾಮ ಬೀರುವಂತಾಯಿದೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ದಯಮಾಡಿ ಯವನಸ್ಥರಿಗೆ ಅಸಡ್ಡೆ ಬೇಡ, ಬಲ ಇದೆ, ಶಕ್ತಿ ಇದೆ, ದೇವರು ಕೊಟ್ಟಂಥದ್ದು. ಆದರೆ ದೇವರ ಮಹಿಮೆಗಾಗಿ ಜೀವಿಸೋಣ. ಸರ್ಕಾರ ವಿಧಿಸಿರುವಂಥ ನಿಯಮವನ್ನು ಚಾಚು ತಪ್ಪದೆ ಪಾಲಿಸೋಣ. ಮುಖ್ಯವಾಗಿ ಯವನಸ್ಥರು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಬಲಗೊಳ್ಳೋಣ. ಹಾಗಾದಾಗ ಮಾತ್ರ ಕೊರೋನಾ ಎಂಬ ವೈರಾಣುವಿಂದ ನಾವು ದೂರ ಇರಬಹುದು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ, ಮಾಸ್ಕನ್ನು ಧರಿಸಿಕೊಳ್ಳೋಣ. ಯಾಕಂದರೆ ಯವನಸ್ಥರಿಗೆ ಸಹಜವಾಗಿ ನಮಗೇನು ಅಲ್ಲ ಅನ್ನುವಂಥದ್ದು ಆ ಒಂದು ವಯಸ್ಸಿನ ಒಂದು ಸ್ವಭಾವ ಸಹಜವಾಗಿ ಇರುತ್ತದೆ. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರ ವಿಧಿಸಿರುವಂಥ ಆ ನಿಯಮವನ್ನು ನಾವು ಚಾಚು ತಪ್ಪದೆ ಪಾಲಿಸುವಂಥದ್ದು ನಮ್ಮ ಕರ್ತವ್ಯ. ಯವನಸ್ಥರು ಮುಖ್ಯವಾಗಿ ಇದನ್ನು ಪಾಲಿಸಿ, ದಯಮಾಡಿ ವಯಸ್ಸಾದರೂ ಕೂಡ ನೀವು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಹೊರಗಡೆ ಹೆಚ್ಚು ಹೊರಗಡೆ ಹೋಗಬೇಡಿ. ಎಲ್ಲರೂ ಕೂಡ ಮಕ್ಕಳಾದಿಯಾಗಿ, ಯವನಸ್ಥರಾದಿಯಾಗಿ, ವೃದ್ಧಾಪ್ಯದಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಹೇಳುವಂಥದ್ದು, ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಡುತ್ತೇನೆ, ಮನೆಯಿಂದ ಹೊರಗೆ ಹೋಗದೆ ಆದಷ್ಟು ಮನೆಯಲ್ಲೇ ಕಾಲ ಮನೆಯಲ್ಲೇ ನಾವು ಇರೋಣ. ಈ ಕೊರೋನಾವನ್ನು ಓಡಿಸೋಣ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗೆ ಬಲ ಇದೆ. ಪ್ರಾರ್ಥನೆ ಭಕ್ತನ ಬಲವು, ದೊಡ್ಡ ಬಲವು. ರೋಗಕ್ಕೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಮನೆಯಲ್ಲೇ ಕುಳಿತು ಎಲ್ಲರಿಗಾಗಿ, ನಮ್ಮ ರಾಜ್ಯದಲ್ಲಿ ಪಡುತ್ತಿರುವಂಥ ಈ ಕೊರೋನಾ ಎಂಬ ಪಿಡುಗಿನಿಂದ ಹಸುವನ್ನಪ್ಪಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ, ಎಲ್ಲರಿಂದ ದೇವರು ಬೇಗ ಮುಕ್ತಗೊಳ್ಳಲಿ. ಸ್ವಚ್ಛವಾದಂಥ, ಮುಕ್ತವಾದಂಥ ವಾತಾವರಣವನ್ನು, ಒಳ್ಳೆಯ ಪರಿಸರವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದಯಮಾಡಿ ಹೆಚ್ಚು ಯವನಸ್ಥರಿಗೆ ದಯಮಾಡಿ ಇದರಲ್ಲಿ ತಮ್ಮ ಕಾಳಜಿಯಲ್ಲಿಂದ ತೋರಬೇಕಾಗಿ, ಆ ಪಾಲನೆಯನ್ನು, ಕರ್ತವ್ಯವನ್ನು ಪಾಲಿಸಬೇಕಾಗಿ ಯವನಸ್ಥರಲ್ಲಿ ವಿನಂತಿಸಿಕೊಡುತ್ತೇನೆ. ಆದಷ್ಟು ಬೇಗ ಎಲ್ಲರೂ ಕೂಡ, ಯವನಸ್ಥರು, ಪ್ರಾಯಸ್ಥರು, ಮಕ್ಕಳೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಇಂದಿನ ಟೆಲಿಕಾಸ್ಟ್ ಲೈವನ್ನು ನಾರ್ಮಲ್ ಸ್ಮೈಲ್ ಪ್ರಿಯ ಸಹೋದರರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ, ಸಭೆಯವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅವರಿಗೆ ಸಮರ್ಪಿಸುವನಾಗಿದ್ದೇನೆ.
ಕಡಿದಾಗಿ 255ನೇ ಸಂಗೀತವನ್ನು ನಾವು ಹಾಡೋಣ. ಜಪಕಾಲ ತೀರಿತಿಗ ವಾಕ್ಯ ಕೇಳಿಕೊಂಡೆವು, ಕರ್ತ ನಿನ್ನ ಆಶೀರ್ವಾದ ತುಂಬ ದಯ ಪಾಲಿಸು. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀವು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮ ನಿಷೋಧಗಳಿಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲಿನವೇ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಆಮೇನ್. ಆಮೇನ್.